श्री गुरुभ्यो नमः हरिः ओम सच्चिदानंद रूपाय विश्वोत्पत्यादि हेतवे तापत्रय विनाशाय श्री कृष्णाय वयं नमः ओम श्री कृष्ण परब्रह्मणे नमः श्रीमद्भागवत महापुराणम उद्धव गीते भाग 65 श्री भगवानुवाच यस्त्व संयत षड्वर्ग प्रचंडेन्द्रियसारथिः ज्ञान वैराग्य रहित स्त्रितंडमुपजीवते सुरानात्मानमात्मस्थं निन्हुते मांच धर्मः अविपक्वकषायोऽस्मादमुष्माच्च विहीयते भिक्षोर्धर्मस्य मोहिंसा तप ईक्षावनौकसः गृहिणो भूतरक्षेज्या द्विजस्याचार्यसेवनम् ब्रह्मचर्यं तपःशौचं संतोषो भूतसौहृदम् गृहस्थस्याप्युतौ गन्तः सर्वेषां मदुपासनम् इति मायस्वधर्मेण भजन् नित्यमनन्यभाक् सर्वभूतेषु मद्भावो मद्भक्तिं विन्दते दृढाम् भक्त्योद्धवानपायिन्या सर्वलोकमहेश्वरम् सर्वोत्पत्त्यप्ययं ब्रह्म कारणं मोपयाति सः इति स्वधर्म निर्णिक्त सत्वो निर्ज्ञात मद्गतिः ज्ञान विज्ञान संपन्नो नचिरार्थमुपैति माम् वर्णाश्रमवतान् धर्म एष आचारलक्षणः स एव मद्भक्तियुतो निःश्रेयसकरः परः एतत्तेभिहितं साधो भवान् पृच्छति यच्च माम् यथा स्वधर्मसंयुक्तो भक्तो मां समियात् परम् हरिः ओम तत्सत् ಜಿತೇಂದ್ರಿಯನಾದ ಪುರುಷನು ಬ್ರಹ್ಮಜ್ಞಾನ ಆಗುವವರೆಗೆ ಏನೇನು ಮಾಡಬೇಕೆಂದು ಶ್ರೀಕೃಷ್ಣ ಪರಮಾತ್ಮನು ಉದ್ಧವನಿಗೆ ಉಪದೇಶಿಸುತ್ತಿದ್ದಾನೆ. ಉದ್ಧವನೇ, ಜಿತೇಂದ್ರಿಯ ಪುರುಷನಿಗೆ ಸಾಂಸಾರಿಕ ವಿಷಯ ಭೋಗಗಳ ಫಲವು ದುಃಖವೇ ಆಗಿದೆ ಎಂದು ನಿಶ್ಚಯವಾದಾಗ ಅವನು ವಿರಕ್ತನಾಗುವನು. ಅವನು ನನ್ನ ಪ್ರಾಪ್ತಿಯ ಸಾಧನೆಗಳನ್ನು ತಿಳಿಯದಿದ್ದರೆ ಭಗವಚ್ಚಿಂತನದಲ್ಲಿ ತನ್ಮಯನಾದ ಬ್ರಹ್ಮನಿಷ್ಠ ಸದ್ಗುರುವಿನಲ್ಲಿ ಶರಣು ಹೋಗಬೇಕು. ಅವನು ಗುರುವಿನಲ್ಲಿ ದೃಢ ಭಕ್ತಿಗೈದು ಶ್ರದ್ಧೆ ಇಡಬೇಕು ಮತ್ತು ಅವರಲ್ಲಿ ಎಂದೂ ದೋಷದೃಷ್ಟಿ ಇರಿಸಬಾರದು. ಬ್ರಹ್ಮಜ್ಞಾನ ಆಗುವವರೆಗೆ ತುಂಬ ಆದರದಿಂದ ನನ್ನನ್ನೇ ಗುರುವಿನ ರೂಪದಲ್ಲಿ ಅರಿತುಕೊಂಡು ಅವರನ್ನು ಸೇವಿಸಬೇಕು. ಆದರೆ 5 ಇಂದ್ರಿಯಗಳು ಮತ್ತು ಮನಸ್ಸು ಈ 6ರ ಮೇಲೆ ವಿಜಯವನ್ನು ಪಡೆಯದವನು ಇಂದ್ರಿಯ ರೂಪಿ ಕುದುರೆಗಳು ಬುದ್ಧಿರೂಪಿ ಸಾರಥಿಯು ಕೆಟ್ಟು ಹೋಗಿರುವವನು ಹೃದಯದಲ್ಲಿ ಜ್ಞಾನ ವೈರಾಗ್ಯವಿಲ್ಲದವನು ತ್ರಿದಂಡಿ ಸನ್ಯಾಸಿಯ ವೇಷ ತೊಟ್ಟುಕೊಂಡು ಹೊಟ್ಟೆ ಹೊರೆಯುತ್ತಿದ್ದರೆ ಅವನು ಸನ್ಯಾಸ ಧರ್ಮವನ್ನು ನಾಶ ಮಾಡುತ್ತಿದ್ದಾನೆ ಹಾಗೂ ತನ್ನ ಹೃದಯದಲ್ಲಿದ್ದ ನನ್ನನ್ನು ಮೋಸಗೊಳಿಸುವ ಚೇಷ್ಟೆ ಮಾಡುತ್ತಾನಷ್ಟೇ. ಇನ್ನು ಆ ವೇಷ ಮಾತ್ರದ ಸನ್ಯಾಸಿಯ ವಾಸನೆಗಳು ಕ್ಷೀಣವಾಗಲಿಲ್ಲ. ಆದ್ದರಿಂದ ಅವನು ಈ ಲೋಕ ಮತ್ತು ಪರಲೋಕ ಎರಡರಲ್ಲೂ ವಂಚಿತನಾಗಿ ಭ್ರಷ್ಟನಾಗುತ್ತಾನೆ. ಶಾಂತಿ ಮತ್ತು ಅಹಿಂಸೆ ಇವು ಸನ್ಯಾಸಿಯ ಮುಖ್ಯ ಧರ್ಮಗಳು. ತಪಸ್ಸು ಹಾಗೂ ಭಗವದ್ಭಾವ ವಾನಪ್ರಸ್ಥಿಯ ಮುಖ್ಯ ಧರ್ಮಗಳು.
ಪ್ರಾಣಿಗಳ ರಕ್ಷಣೆ, ಯಜ್ಞ ಯಾಗ ಮಾಡುವುದು ಇವು ಗೃಹಸ್ಥನ ಮುಖ್ಯ ಧರ್ಮಗಳಾದರೆ ಬ್ರಹ್ಮಚಾರಿಯ ಮುಖ್ಯ ಧರ್ಮ ಆಚಾರ್ಯರ ಸೇವೆ ಆಗಿದೆ. ಗೃಹಸ್ಥನು ಋತುಕಾಲದಲ್ಲಿ ಮಾತ್ರವೇ ಭಾರ್ಯೆಯೊಡನೆ ಸಮಾಗಮ ಮಾಡಲಿ. ಅವನಿಗಾಗಿಯೂ ಬ್ರಹ್ಮಚಾರ್ಯ ತಪಸ್ಸು, ಶೌಚ, ಸಂತೋಷ, ಸಮಸ್ತ ಪ್ರಾಣಿಗಳಲ್ಲಿ ಪ್ರೇಮಭಾವ ಇವು ಮುಖ್ಯ ಧರ್ಮಗಳಾಗಿವೆ. ನನ್ನ ಉಪಾಸನೆಯಾದರೂ ಎಲ್ಲರೂ ಮಾಡಬೇಕು. ಈ ವಿಧವಾಗಿ ಅನನ್ಯ ಭಾವದಿಂದ ತನ್ನ ವರ್ಣಾಶ್ರಮದ ಮೂಲಕ ನನ್ನ ಸೇವೆಯಲ್ಲಿ ತೊಡಗಿದ್ದು ಸಮಸ್ತ ಪ್ರಾಣಿಗಳಲ್ಲಿ ನನ್ನ ಭಾವನೆ ಇರಿಸುವ ಮನುಷ್ಯನಿಗೆ ನನ್ನ ಅವಿಚಲ ಭಕ್ತಿಯು ಪ್ರಾಪ್ತವಾಗುತ್ತದೆ. ಉದ್ಧವನೇ, ನಾನೇ ಸಮಸ್ತ ಲೋಕಗಳ ಏಕಮಾತ್ರ ಸ್ವಾಮಿಯು, ಎಲ್ಲರ ಉತ್ಪತ್ತಿ ಪ್ರಳಯದ ಪರಮ ಕಾರಣ ಬ್ರಹ್ಮನೂ ಆಗಿರುವೆನು. ನಿತ್ಯ ನಿರಂತರ ಅಖಂಡ ಭಕ್ತಿಯಿಂದ ಅವನು ನನ್ನನ್ನೇ ಪಡೆದುಕೊಳ್ಳುವನು. ಈ ಪ್ರಕಾರ ಈ ಗೃಹಸ್ಥನು ತನ್ನ ಧರ್ಮಪಾಲನೆಯಿಂದ ಅಂತಃಕರಣವನ್ನು ಚೆನ್ನಾಗಿ ಶುದ್ಧ ಮಾಡಿಕೊಂಡು ನನ್ನ ಐಶ್ವರ್ಯ ಸ್ವರೂಪವನ್ನು ತಿಳಿದುಕೊಳ್ಳುವನು ಹಾಗೂ ಜ್ಞಾನ ವಿಜ್ಞಾನದಿಂದ ಸಂಪನ್ನನಾಗಿ ಬೇಗನೆ ನನ್ನನ್ನು ಪಡೆದುಕೊಳ್ಳುತ್ತಾನೆ. ನಾನು ನಿನಗೆ ಈ ಸದಾಚಾರರೂಪಿ ವರ್ಣಾಶ್ರಮಿಗಳ ಧರ್ಮವನ್ನು ಹೇಳಿರುವೆನು. ಈ ಧರ್ಮಾನುಷ್ಠಾನದಲ್ಲಿ ನನ್ನ ಭಕ್ತಿಯಿಂದಲೂ ಸಂಪನ್ನನಾದರೆ ಇದರಿಂದ ಆಯಾಸವಿಲ್ಲದೆಯೇ ಪರಮ ಶ್ರೇಯಸ್ಕರವಾದ ಮೋಕ್ಷದ ಪ್ರಾಪ್ತಿಯಾಗಿ ಹೋಗುತ್ತದೆ. ಸಾಧು ಶಿರೋಮಣಿ ಉದ್ಧವ, ನೀನು ನನ್ನಲ್ಲಿ ಪ್ರಶ್ನಿಸಿದುದರ ಉತ್ತರವನ್ನು ನಾನು ಕೊಟ್ಟಿರುವೆನು. ತನ್ನ ಧರ್ಮವನ್ನು ಪಾಲಿಸುವ ಭಕ್ತನು ಪರಬ್ರಹ್ಮರೂಪಿ ನನ್ನನ್ನು ಹೇಗೆ ಪಡೆದುಕೊಳ್ಳುತ್ತಾನೆ ಎಂಬುದನ್ನು ಹೇಳಿರುವೆನು. ಹರಿಹಿ ಓಂ ತತ್ಸತ್.